साई राम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत वीक्षकरे इवत्तु यारोबरु पत्र बर्दिदारे अवर ओंदु समस्येयन्न हेळ्कोंडिदारे आ पत्रक्के ओंदु एपिसोड माड्ता इद्दीनि बहुशः ई ओंदु एपिसोड प्रतियोब्ब हेंगसरिगू अन्वयिसुत्ते अंत नानु अंदुकोंडिद्दीनि यातिके ई पत्रदल्लि ಬರೆದಿರತಕ್ಕಂಥ ಕಂಟೆಂಟ್ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅಂತಂದರೆ ಯಾವ ಮಹಿಳೆ ಋತುವತಿಯಾಗಿರ್ತಾಳೋ ಮೆನ್ಸಸ್ ಆಗ್ತಾಳೋ ಅಂಥವ್ರಿಗೆ ಈ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಇದಕ್ಕೆ ಭಾಳಷ್ಟು ನಾನು ಸಾಕಷ್ಟು ಎಪಿಸೋಡ್ಸ್ ಮಾಡಿದ್ದೀನಿ. ಹಿಂದೆ ಎಪಿಸೋಡು ಋತುಚಕ್ರದಲ್ಲಿ ಪಿ ಸಿ ಒ ಡಿ ಪ್ರಾಬ್ಲಮ್ ಇರೋರಿಗೆ ಮೆನ್ಸಸ್ ಆಗೋಕ್ಕೆ ಮುಂಚೆ ತುಂಬ ಹೊಟ್ಟೆನೋವು ಬರುತ್ತೆ, ಮೆನ್ಸಸ್ ಆದಮೇಲೂ ಕೂಡ ಹೊಟ್ಟೆನೋವು ಬರುತ್ತೆ, ಮತ್ತು ಬ್ಲೀಡಿಂಗ್ ತುಂಬ ಹೋಗುತ್ತೆ 8 ದಿವಸ 10 ದಿವಸ 11 ದಿವಸ ಈ ಥರದ್ದೆಲ್ಲ. ಇದಕ್ಕೆಲ್ಲ ನಾನು ಎಪಿಸೋಡ್ ಮಾಡಿದ್ದೀನಿ. ಆದರೂ ಇಲ್ಲೊಂದು ವಿಶೇಷತೆ ಇದೆ. ಸರ್ವೇ ಸಾಮಾನ್ಯವಾಗಿ ನಮ್ಮ ಮನುಷ್ಯನ ಜೀವನ ಶೈಲಿ ಹೇಗಿದೆ ಅಂತಂದರೆ ಬೆಳಗ್ಗೆ ಎದ್ದೋಳ್ತೀವಿ, ಮತ್ತೆ ಏನೋ ಕಾಫಿ ಟೀ ಮಾಡ್ಕೊಂಡು ಕುಡಿದು ಮತ್ತೆ ತಿಂಡಿ ತಿಂದು ಆಮೇಲೆ ಆಫೀಸ್ಗೆ ಹೋಗ್ತೀವಿ, ಮತ್ತೆ ಸಂಜೆ ಆದ ತಕ್ಷಣ ಊಟ ಎಲ್ಲ ಮುಗಿಸಿ ಮತ್ತೆ ಮಲಗ್ತೀವಿ. ಇದು ನಮ್ಮ ಜೀವನ ಶೈಲಿ ಇರುವಂಥದ್ದು. ಆದರೆ ಪ್ರತಿಯೊಬ್ಬ ಹೆಂಗಸು ಕೂಡ ಭಾಳಷ್ಟು ತನ್ನ ಬದುಕು ಜೀವ ಮತ್ತು ಶೈಲಿ ಮೂರು ಕಡೆ ಗಮನ ಕೊಡಬೇಕು ಇವತ್ತಿನ ದಿವಸ. ಯಾತಕ್ಕೆ ಅಂತಂದರೆ ನಾವು ಸಿಕ್ಕಾಬಟ್ಟೆ ಈ ಬಾಯ್ಲರಲ್ಲಿ ಕಾಯಿಸೋ ನೀರನ್ನ ಸ್ನಾನ ಮಾಡ್ತೀವಿ, ಗ್ರೀಸರ್ ಹಾಕ್ತಿರ್ತೀವಿ, ಗ್ರೀಸರ್ನಿಂದ ಬರೋ ನೀರಿಂದ ಸ್ನಾನ ಮಾಡ್ತೀವಿ. ಕೆಲವರು ಬಾಯ್ಲರ್ ಯೂಸ್ ಮಾಡ್ತಾರೆ, ಕೆಲವರು ಬಕೆಟಿಗೆ ಹೀಟ್ರ್ ಇಟ್ಬಿಟ್ಟು ಕಾಯಿಸ್ಬಿಟ್ಟು ಅದರಿಂದ ಸ್ನಾನ ಮಾಡ್ತಾರೆ. ಕೆಲವರು ಸ್ನಾನದಿಂದ ಕೆಲವರು ಹೆಂಗಸರಿಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಉಂಟು. ಎರಡನೇದು ಅವ್ರು ಮಲ್ಕೊಳ್ಳೋ ರೀತಿ ಸರಿ ಇರೋದಿಲ್ಲ. ಮೂರನೇದು ಅವ್ರು ತಿನ್ನೋ ಅಂಥ ಆಹಾರ ಪದಾರ್ಥದಲ್ಲಿ ಏರುಪೇರು ಆದಾಗ ಕೆಲವರಿಗೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಇವ್ರಿಗೇನು ಸಮಸ್ಯೆ ಇದೆ ಅನ್ನೋದನ್ನು ನಾನು ಹೇಳ್ತೀನಿ. ಇವರು ಬೆಂಗಳೂರಿನಿಂದ ಪತ್ರ ಬರೆದಿರೋದು. ನನಗೆ 2009 ತನಕ ಯಾವುದೇ ತಿಂಗಳು ಋತುಚಕ್ರವಾಗುತ್ತಿರಲಿಲ್ಲ ಅಂತ. ಇವರು 1991 ಹುಟ್ಟಿದ್ದಾರೆ, ಈಗ ಅವ್ರಿಗೆ 30 ವರ್ಷ ಆಗಿದೆ. 2006 ನನ್ನ ಋತುಚಕ್ರ ಆರಂಭವಾಯಿತು. 2006 ಋತುಚಕ್ರ ಅಂದರೆ ಮೆನ್ಸಸ್ ಪ್ರಾರಂಭ ಆಯಿತು. ಆದರೆ 2009 ತನಕ ನನಗೆ ಯಾವುದೇ ತಿಂಗಳು ಋತುಚಕ್ರವಾಗುತ್ತಿರಲಿಲ್ಲ. ಅಂದರೆ 2006 ಮೆನ್ಸಸ್ ಆಗೋಯಿತು ಅಂದರೆ ಮೆಚೂರ್ಡ್ ಆದರೂ 2009 ತನಕ ಯಾವುದೇ ತಿಂಗಳಲ್ಲಿ ಅವರು ಮೆನ್ಸಸ್ ಆಗಲೇ ಇಲ್ವಂತೆ. 2009 ಬಳಿಕ ಪ್ರತಿ ತಿಂಗಳು ಮೆನ್ಸಸ್ ಆಗೋಕ್ಕೆ ಪ್ರಾರಂಭ ಆಯಿತು. ಇವತ್ತಿನ ತನಕ ನನಗೆ 12 ಮೆನ್ಸಸ್ಸಲ್ಲಿ ಬ್ಲೀಡಿಂಗ್ ನಿಲ್ಲೋದಿಲ್ಲ. ಎಲ್ಲ ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ ಮೆಡಿಷನಿಂದ ತೊಗೊಂಡು ಸಾಕಾಗಿ ಏನೂ ಪ್ರಯೋಜನ ಆಗಲಿಲ್ಲ. ನನಗಿನ್ನೂ ಮದುವೆ ಕೂಡ ಆಗಿಲ್ಲ. ನನಗೆ ಆರೋಗ್ಯ ಸಮಸ್ಯೆ, ನನ್ನ ತಾಯಿಗೂ ಕೂಡ ಬಹಳ ತಲೆನೋವಾಗಿದೆ. ಇದೇ ಅಕ್ಟೋಬರ್ ತಿಂಗಳಲ್ಲಿ ನಾನು ಬೆಂಗಳೂರಲ್ಲಿ ನಡೆದ ಗುರು ಸಂವಾದ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ. ಅವರು ತಾವು ಭಾಳ ಜನರ ಒತ್ತಡ ಮತ್ತು ಸಮಯದ ಅಭಾವದಿಂದ ನಾನು ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ, ನಿಮ್ಮನ್ನು ನೋಡಿ ಬಂದೆ ಅಷ್ಟೇ. ಒಂದು ತಿಂಗಳಿಂದ ಅಗ್ನಿಹೋತ್ರ ಭಸ್ಮನ ನೀರಲ್ಲಿ ಹಾಕಿ ಕುಡಿತಾ ಇದ್ದೀನಿ ಅಂತ ಹೇಳಿ ಬರೆದಿದ್ದಾರೆ. ಇದು ಒಂದು ಅವರು ಬಂದಿರೋದು ವಿಶೇಷವಾದಂಥ ಸಮಸ್ಯೆ. ಬಹುಶಃ ಎಲ್ಲ ಹೆಣ್ಮಕ್ಕಳು, ಎಲ್ಲ ಹೆಂಗಸರು ಯಾರು ಮೆನ್ಸಸ್ ಆಗ್ತಿದ್ದಾರೋ ಅವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಹುಡುಗಿಗೆ 2006 ಮೆಚೂರ್ಡ್ ಆದಲು, ಪುಷ್ಪವತಿ ಆದಲು, 2006, 2008, 2009, 2003 ಮೆಚೂರ್ಡ್ ಆದಮೇಲೆ ಮುಟ್ಟೆ ಆಗಲಿಲ್ಲ. 2009 ನಂತರ ಪ್ರತಿ ತಿಂಗಳು ಮುಟ್ಟಾಗಕ್ಕೆ ಶುರು ಮಾಡಿದ್ರು. 12 ತನಕ ಬ್ಲೀಡಿಂಗ್ ಆಗ್ತಾಯಿದೆ, ತಿಂಗಳಿಗೆ 2 ನಾನು ಮೆನ್ಸಸ್ ಆಗ್ತಾ ಇದ್ದೀನಿ ಅಂತ ಬಂದಿದ್ದು. ಇಷ್ಟೇ ಇದು ಪಾಯಿಂಟ್. ಇಲ್ಲಿ ಎಲ್ಲ ಓಕೆ, ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದಾರೆ. ಬೈ ನೇಚರ್ ಪ್ರಕೃತಿ ಪ್ರಕಾರ ಹುಡುಗಿ ಮೆನ್ಸಸ್ ಆಗಿದ್ದಾಳೆ, ಪುಷ್ಪವತಿ ಆದರು. ಯಾವ ದಿವಸ ಯಾವ ನಕ್ಷತ್ರದಲ್ಲಿ ಯಾವ ವಾರ ಆದರೆ ಇಂಥ ಶಾಂತಿ ಮಾಡಬೇಕು ಅಂತ ಒಂದು ಕಂಡೀಷನ್ ಇದೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹೆಣ್ಮಕ್ಳಿಗೆ. ಯಾತಕ್ಕೆ ಫಸ್ಟ್ ಟೈಮ್ ಮೆನ್ಸಸ್ ಆದಾಗ ಹೆಣ್ಮಕ್ಕಳು ಶಾಂತಿ ಮಾಡ್ಕೋಬೇಕು. ಏನಾದರೂ ದೋಷಗಳಿದ್ದರೆ, ದೋಷ ಇಲ್ಲಾಂದರೆ ಇಲ್ಲ ಪರವಾಗಿಲ್ಲ, ದೋಷ ಇತ್ತು ಅಂದರೆ ಮೆಚೂರ್ಡ್ ಆದಂತೆ ಕೆಲವು ಹೆಣ್ಮಕ್ಳು ಸ್ಕೂಲಲ್ಲಿ ಕೂತಿದ್ದಾಗಲೇ ಆಗಿಬಿಡ್ತಾರೆ, ಮೆಚೂರ್ಡ್ ಆಗ್ತಾರೆ. ಸ್ಕೂಲಿಂದ ಬರುವಾಗ ಆಗ್ತಾರೆ, ಕೆಲವು ಎಲ್ಲೋ ಮದುವೆಗೆ ಹೋಗಿರ್ತಾರೆ, ಎಲ್ಲೋ ಹೋಗಿರ್ತಾರೆ, ಅಥವಾ ಮನೇಲಿದ್ದಾಗಲೇ ಆಗ್ತಾರೆ. ಅವ್ರು ಮೆಚೂರ್ಡ್ ಆದಾಗ ಯಾವ ಬಟ್ಟೆ ಹಾಕಿದ್ರು, ಯಾವ ಟೈಮಲ್ಲಿ ಆದರೂ, ಯಾವ ಕಲರ್ ಬಟ್ಟೆ ಹಾಕಿದ್ರು, ಯಾವ ಸ್ಥಳದಲ್ಲಿದ್ದರು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದನ್ನು ಗಮನಕ್ಕೆ ತೊಗೊಂಡು ಶಾಂತಿ ಮಾಡ್ಕೋಬೇಕಾಗಿದ್ರೆ ಶಾಂತಿ ಮಾಡಬೇಕು, ಇಲ್ಲ ಅಂದರೆ ಇಲ್ಲ, ಶಾಂತಿ ದೋಷ ಇಲ್ಲ ಅಂದರೆ ಇಲ್ಲ. ಇಲ್ಲಿ ಅದು ನಂಗೆ ಗೊತ್ತಿಲ್ಲ, ಯಾವ ಪಾಪ ಹುಡುಗಿಗೆ ಯಾವ ಡೇಟಲ್ಲಿ ಮೆನ್ಸಸ್ ಆಯಿತು ಫಸ್ಟ್ ಟೈಮು ಅನ್ನೋದು ಏನೂ ಗೊತ್ತಿಲ್ಲ. ಅದು 2006 ಆಯಿತು ಅಂತ ಹೇಳಿದ್ದಾರೆ, 3 ಗ್ಯಾಪ್ ಇದೆ, ಮೆನ್ಸಸ್ ಆಗಿಲ್ಲ, ಇದು ಆ ಥರ ಆಗಬಾರ್ದು. ಇದಕ್ಕೆ ಕಾರಣ ಏನು?
ಇದು ಎಲ್ಲ ಹೆಣ್ಮಕ್ಳಿರುವಂಥ ದೋಷ ಅಲ್ಲ. ಇದು ನೂರಕ್ಕೆ ಒಂದು 15-20 ಜನಕ್ಕೆ ಇದು ದೋಷ ಇರ್ತದೆ. ಕೆಲವರು 3 ವರ್ಷ ಆದರೂ ಮೆನ್ಸಸ್ ಆಗಿಲ್ಲ, 5 ವರ್ಷ ಆದರೂ ಮೆನ್ಸಸ್ ಆಗಿಲ್ಲ, ಸಡನ್ನಾಗಿ ಮೆನ್ಸಸ್ ಆಗ್ತಾರೆ, ಔಷಧಿ ತೊಗೊಂಡು ಫೋರ್ಸ್ಫುಲ್ ಆಗಿ. ಅದು ಇದು ಪ್ರಕೃತಿ ದತ್ತವಾಗಿ ಆಗುವಂಥದ್ದು, ದೈಹಿಕ ಕ್ರಿಯೆ ಇದು. ಇಸ್ ಎ ಕೆಮಿಕಲ್ ರಿಯಾಕ್ಷನ್. ಈ ಕೆಮಿಕಲ್ ರಿಯಾಕ್ಷನ್ನ ನಾವು ಆ ಪ್ರಕೃತಿಗೆ ಪಂಚಭೂತಗಳಿಗೆ ಹೊಂದ್ಕೊಂಡಂಗೆ ಆಗಬೇಕೇ ವಿನಃ ನಾವು ಮಾತ್ರೆ ತೊಗೊಳ್ಳೋದು, ಇಂಜೆಕ್ಷನ್ ತೊಗೊಳ್ಳೋದು, ಆಪ್ರೇಷನ್ ಮಾಡಿಸ್ಕೊಳ್ಳೋದು ಮಾಡೋದ್ರಿಂದ ಮುಂದೆ ಮದುವೆ ಆದಾಗ ಮಕ್ಕಳಾಗಕ್ಕೆ ತುಂಬ ತೊಂದರೆ ಆಗುತ್ತೆ. ಅದರಿಂದ ಪ್ರಾರಂಭ ಆಯಿತು, ಹುಡುಗಿ ಮೆನ್ಸಸ್ ಆದಲು, 3 ವರ್ಷ ಮೆನ್ಸಸ್ ಆಗಲಿಲ್ಲ, 3 ವರ್ಷ ನಂತರ ತಿಂಗಳಿಗೆ 2 ಸಲ ಮೆನ್ಸಸ್ ಆಗ್ತಾಳೆ, 12 ದಿನ ತನಕ ಬ್ಲೀಡಿಂಗ್ ಇರುತ್ತೆ ಅನ್ನೋದಕ್ಕೆ ಇಲ್ಲಿ ಒಂದು ಕಾರಣ ಇದೆ. ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ ಮೆನ್ಸಸ್ ಆದಂಥ ಸಮಯದಲ್ಲಿ ಆದಂಥ ಲಗ್ನದೋಷ ನಕ್ಷತ್ರ ತಾಜ್ಯ ಏನು ಗೊತ್ತಿಲ್ಲ ಇಲ್ಲಿ. ಆದರೆ ನಮ್ಮ ಅನುಭವದ ಮೇಲೆ ಮತ್ತು ಆ ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಕೊಂದು ಹುಡುಗಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಹುಡುಗಿ, ಆದರೆ ಹುಟ್ಟು ಸಮಯ ಕೊಟ್ಟಿಲ್ಲ, ಅದರಿಂದ ಜಾತಕ ನೋಡೋಕ್ಕಾಗೋದಿಲ್ಲ. ಹುಟ್ಟು ಸಮಯ ಬೇಕು, ಡೇಟ್ ಬೇಕು, ಆವಾಗಲೇ ನಮಗೆ ಗೊತ್ತಾಗೋದು. ಅದರಿಂದ ಇಲ್ಲಿ ಜಾತಕ ಸರಿಯಾಗಿ ಗೊತ್ತಿಲ್ಲದಿರೋದ್ರಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೆ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. 3 ವರ್ಷ ಆದರೂ ಕೂಡ ನಾನು ಮೆನ್ಸಸ್ ಆಗ್ತಿಲ್ಲ, ಆಮೇಲೆ ಶುರು ಮಾಡಿ 2-2 ಸಲ ಆಗ್ತೀನಿ ತಿಂಗಳಿಗೆ ಅಂದಾಗ ಅದಕ್ಕೊಂದು ಸಮಸ್ಯೆಗೆ ಪರಿಹಾರ ಉಂಟು ಮಂತ್ರತಂತ್ರದಿಂದ. ಇದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥ ಒಂದು ಈ ಒಂದು ಏನಿದೆ ಪರಿಹಾರ, ಅದನ್ನು ಗಮನ ಇಟ್ಟು ಕೇಳಿ ಪಾಲನೆ ಮಾಡಿದ್ದೆ. ಆದರೆ ನಿಮ್ಮ ಪಕ್ಕದ ಮೇಲೆ ಇರ್ಬೋದು ಇದೇ ಥರ ಸಮಸ್ಯೆ ಹೆಣ್ಮಕ್ಳಿಗೆ, ಅಥವಾ ನಿಮ್ಮ ಬಂಧು ಮಿತ್ರರಲ್ಲಿರ್ಬೋದು ಯಾರಿಗೊಬ್ಬರು ಈ ಥರದ್ದು, ಅಥವಾ ನಿಮ್ಮ ಮನೆ ಮಕ್ಕಳಿಗೆ ಇರ್ಬೋದು, ಅಥವಾ ನಿಮಗೆ ಇರ್ಬೋದು. ಇವಾಗೇನು ಕರೆಕ್ಟ್ ಮೆನ್ಸಸ್ ಆಗ್ತಾ ಇದ್ದಾರೆ, ಇನ್ನು 2 ವರ್ಷ ಬಿಟ್ಟ ತಕ್ಷಣ ಸಡನ್ ಸ್ಟಾಪ್ ಮಾಡ್ಬೋದು, ಅಥವಾ ಯಾವಾಗ ಮೂಮೆಂಟಲ್ಲಿ ಏನಾಗುತ್ತೋ ಹೆಂಗಸಲ್ಲಿ ಈ ಥರ ಒಂದು ವಿಶೇಷತೆಯನ್ನು. ಅದರಿಂದ ಯಾರನ್ನೂ ನಾವು ಟೀಕೆ ಮಾಡೋ ಹಾಗಿಲ್ಲ. ಇದು ಪ್ರಕೃತಿ ನಿಯಮ, ಮತ್ತು ಇದು ಪ್ರಾರಬ್ಧ ದೋಷ ಕರ್ಮ. ಯಾತಕ್ಕೆ ನನಗೆ ಮೆನ್ಸಸ್ ಆದೆ, ನಗ್ನಾಗ್ತಾ ಖುಷಿಯಾಗಿ ಮೆನ್ಸಸ್ ಆಯಿತು, ಎಲ್ಲರೂ ನನಗೆ ಒಳ್ಳೆ ಏನೋ ಹಬ್ಬ ಆಚರಣೆ ಮಾಡೋದು, ಮೆನ್ಸಸ್ ಆದ 12 ದಿವಸ ತನಕ ಹುಡುಗಿನ ಒಂದು ಕಡೆ ಕೂರಿಸಿ ಆಕೆಗೆ ಒಂದು ಶಾಸ್ತ್ರ ಮಾಡ್ತಾರೆ ಕೆಲವು ಕಡೆ, ಅದು ಮಾಡಿ ಜನಗಳಿಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಒಂದು ಹುಡುಗಿ ಮೈನ್ ಇರ್ತಿದ್ದಾಳೆ, ಮೆನ್ಸಸ್ ಆಗಿದ್ದಾಳೆ, ಶುರು ಮಾಡ್ತಿದ್ದಾಳೆ, ಋತುವತಿ ಆಗಿದ್ದಾಳೆ ಅಂಥೇಳಿ ಪ್ರಚಾರ ಆದಾಗ ಕೆಲವು ಗಂಡರು ಬಂದು ನೋಡ್ತಾರೆ ಅವ್ರಿಗೆ, ಓ ಈ ಹುಡುಗಿ ಮೆಚ್ಯೂರ್ಡ್ ಆಗಿದೆ, ನಾವು ಮದುವೆ ಮಾಡ್ಕೋಬೋದು ಅಂತ. ಯಾತಕ್ಕೆ ನಾವು ಶಾಸ್ತ್ರ ಮಾಡ್ತೀವಿ ಮೆಚ್ಯೂರ್ಡ್ ಆದ ದಿವಸದಿಂದ 12 ದಿನಕ್ಕೆ? ಅಂದರೆ ನಮ್ಮಲ್ಲಿ ಒಂದು ಹೆಣ್ಣಿದೆ, ಯಾರು ಬೇಕಾದ್ರೂ ಬಂದು ಮದುವೆ ಮಾಡ್ಕೋಬೋದು ಅನ್ನೋ ಒಂದು ಅರ್ಥ ಸೂಚಿಸೋಕ್ಕೆ ಇದೊಂದು ಕಾರ್ಯಕ್ರಮ ಮಾಡ್ತೀವಿ. ಇದೊಂದು ಸಂಸ್ಕಾರ ಹೆಣ್ಮಕ್ಳಿಗೆ. ಇಲ್ಲಿ ಪೂರ್ವ ಜನ್ಮದಲ್ಲಿ ಮುಟ್ಟಾಗುವಂಥ ಸ್ತ್ರೀಯರಿಗೆ ಮುಟ್ಟಾಗಿರ್ತಾರೆ ಕೆಲವು ಹೆಣ್ಮಕ್ಳು, ಹೋದ ಜನ್ಮದಲ್ಲಿ ಯಾರೋ ಒಂದು ಹೆಂಗಸು ಮುಟ್ಟಾಗಿರೋ ಹೆಂಗಸಿಗೆ ಭಾಳಷ್ಟು ಅವಮಾನ ಮಾಡಿ ಅವಳ ಕಣ್ಣಲ್ಲಿ ನೀರು ಹಾಕೋ ಥರ ನಡ್ಕೊಂಡಿದ್ದರೆ, ಅಥವಾ ಅವಳಿಗೆ ದೈಹಿಕವಾಗಿ ಅದು ತುಂಬ ಹೊಡೆದು ಬಡ್ದು ಮಾಡಿದರೆ, ಅಥವಾ ಆ ಹೆಂಗಸಿಗೆ ಮುಟ್ಟಾಗುವಂಥ ಸಮಯದಲ್ಲಿ ಆ 5 ದಿನದೊಳಗಡೆ ಭಾಳ ಘೋರವಾಗಿ ಶಾಪ ಅಥವಾ ನೋವು ಮಾಡಿದರೆ, ಮನಸ್ಸಿಗೆ ಬೇಜಾರು ಮಾಡಿದರೆ, ದೇಹಕ್ಕೆ ಹೊಡೆದು ಬಡ್ದು ಮಾಡಿದರೆ, ಅಥವಾ ಅವಳಿಗೆ ಸರಿಯಾಗಿ ಊಟ ತಿಂಡಿ ಕೊಟ್ಟಿಲ್ಲ, ಅಥವಾ ಅವಳನ್ನ ತುಂಬ ಟೀಕೆ ಮಾಡಿದರೆ, ಅಂಥ ಹುಡುಗಿ ಈ ಬರ್ತಲ್ಲಿ ಸರಿಯಾಗಿ ಮೆನ್ಸಸ್ ಆಗಲ್ಲ. ಆದರೆ ತಿಂಗಳು 3 ಸಲ ಆಗೋದು ಉಂಟು. ಕೆಲವರು ಈ ಹುಡುಗಿ 2 ಸಲ ಆಗ್ತದೆ ಅಂತ ಬರೆದಿದ್ದಾರೆ. ಕೆಲವರಿಗೆ ತಿಂಗಳು ಪೂರ್ತಿ ಬ್ಲೀಡಿಂಗ್ ಇರ್ತದೆ. ಅದರಿಂದ ರಜಸ್ವಲೆ ಆದ ಸ್ತ್ರೀ ಶಾಪ ಈ ಹುಡುಗಿ ಮೇಲೆ ಇದೆ. ಇದು ದೋಷ. ರಜಸ್ವಲೆ ಅಂದರೆ ಮುಟ್ಟಾದಂಥ ಹೆಂಗಸು. ಅದಕ್ಕೆ ಹಿಂದಿನ ಕಾಲದಲ್ಲಿ ಅಂದರೆ ಇತ್ತೀಚೆಗೆ, ಇವು ನಮ್ಮ ಮನೆಗಳಲ್ಲಿ ನಮ್ಮ ಮನೇಲಿ ಯಾವ ಥರ ಸಿಸ್ಟಮ್ ಇತ್ತು ಅಂತಂದರೆ, ಯಾವ್ದಾದ್ರು ಹೆಂಗಸು ಮುಟ್ಟಾಯಿತು ಅಂದರೆ ಅವನ್ನ ದೂರ ಹೊರಗಡೆ ಮಲಗಿಸಿ ಗೋಣಿಚೀಲ ಕೊಟ್ಬಿಟ್ಟು ಮುಟ್ಟಿಸ್ಕೊತಾ ಇರಲಿಲ್ಲ, ಸಪ್ರೇಟ್ ತಟ್ಟೆ ಲೋಟ ಕೊಟ್ಟು ಅವ್ರು 5 ದಿವಸ ಮುಖ ದರ್ಶನ ಮಾಡೋಂಗಿರಲಿಲ್ಲ. 6ನೇ ದಿನ ಸ್ನಾನ ಮಾಡಿ ಒಳಗೆ ಬಂದು ಗೋಮೂತ್ರದಲ್ಲಿ ಇದು ಮಾಡಿಕೊಂಡು ಆಮೇಲೆ ಮಾಡ್ತಾಯಿದ್ರು. ಇವಾಗ ಏನಾಗುತ್ತೆ ಅಂದರೆ, ಯಾರು ಮುಟ್ಟಾಗಿದ್ದಾರೋ ಯಾರು ಮುಟ್ಟಾಗ್ತಿಲ್ಲೋ ಗೊತ್ತೇ ಆಗಿಲ್ಲ. ಎಲ್ಲ ಅಲ್ಲೇ ಮೆನ್ಸಸ್ ಆದ ತಕ್ಷಣ ಮತ್ತೆ ಹೋಗಿ ಅಡುಗೆ ಮನೆಗೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದೆ. ಆ ಮೈಲ್ಗೆಲ್ಲ ಬ್ಲೀಡಿಂಗ್ ಆಗ್ತಿದ್ದೇವೆ, ಅಲ್ಲಿ ಇನ್ಫೆಕ್ಷನ್ ಇರ್ಬೋದು, ವೈರಸ್ ಇರ್ಬೋದು, ಅದನ್ನು ಯಾವುದು ನೋಡೋದೇ ಇಲ್ಲ ನಾವು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಗೊತ್ತೇ ಆಗಲ್ಲ. ಭಕ್ತ ಕೂತಿರ್ತಾರೆ, ಮೆನ್ಸಸ್ ಆಗಿದ್ರು ಕೂಡ ದೇವಸ್ಥಾನ ಯಾತ್ರೆ ಟ್ರಿಪ್ಪು ಎಲ್ಲ ಓಡಾಡ್ಬಿಡ್ತಾರೆ. ಮೆನ್ಸಸ್ ಆದಾಗ 5 ದಿವಸ ಮಲ್ಕೊಂಡೇ ಇರಬೇಕು, ರೆಸ್ಟ್ ತೊಗೋಬೇಕು, ಯೂಟ್ರಸ್ ತುಂಬ ತೊಂದರೆ ಆಗತ್ತೆ. ಅದರಿಂದ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಆಗಿನ ಕಾಲದಲ್ಲ 40-50 ವರ್ಷ ಹಿಂದೆ ಮೆನ್ಸಸ್ ಆದವ್ರನ್ನ ಹೊರಗಡೆ ಕೂರಿಸ್ತಾಯಿದ್ರು, ಮಲಗಿಸ್ತಾಯಿದ್ರು, ಅವ್ರಿಗೆ ಕೆಲಸ ಮಾಡಿಸ್ತಿರಲಿಲ್ಲ, ಯಾವುದೊಂದು ಹೇಳ್ತಿರಲಿಲ್ಲ, 5 ದಿನ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ತೊಗೊಳ್ಳೋರು, ಮಂತ್ಲಿ 5 ಡೇಸ್ ಲೀವ್ ಅವ್ರಿಗೆ. ಈಗೇನಾಗ್ತಿದೆ, ನಾನು ಆಗಲೇ ಹೇಳಿದೆ, ನಾವು ಮಾಡೋ ನೀರು ಬಿಸಿನೀರು ಸ್ನಾನ ಯಾವುದನ್ನು ಮಾಡ್ತೀರೋ ಅದ್ರ ಮೇಲೆ ಕೌಂಟ್ ಆಗುತ್ತೆ. ಸ್ನಾನ ಹೆಂಗಸಿಗೆ ತುಂಬ ಸೈಡ್ ಎಫೆಕ್ಟ್ ಕೊಡ್ತಾಯಿದೆ ಇವತ್ತು ದಿವಸ. 2ನೇದು ತಿನ್ನೋ ಪದಾರ್ಥ,
ಈಗ 5 ದಿನ ಆಗಿದೆ ಬ್ಲೀಡಿಂಗ್ ಆಯ್ತು ಆರೇ ದಿನಕ್ಕೆ ಸ್ನಾನ ಆಯ್ತು ಮತ್ತೆ ಇದು ಏನು ನುಗ್ಗೆಕಾಯಿ ತಿನ್ನಬಿಡೋದು ಪಪ್ಪಾಯಿ ತಿನ್ನೋದು ನುಗ್ಗೆಕಾಯಿ ಸೊಪ್ಪಲ್ಲಿ ಸಾಂಬಾರ್ ಮಾಡೋದು ಪಲ್ಯ ತಿನ್ನೋದು ದಾಳಿಂಬೆ ಬೀಟ್ರೋಟು ಮತ್ತೆ ಸಪೋಟ ಇವೆಲ್ಲ ಬಹಳ ಹೀಟ್ ಅವಾಗ ಇರುತ್ತೆ ಬ್ಲೀಡಿಂಗ್ ಇನ್ನು ಕಂಟಿನ್ಯೂ ಮಾಡಿಬಿಡುತ್ತೆ ಅದರಿಂದ ನಮ್ಮ ಜೀವನ ಶೈಲಿ ಜೊತೆಗೆ ಜೀವನ ಶೈಲಿ ಮಿಸ್ಸಸ್ ಆದ ತಕ್ಷಣ ದೋಡಾಡ್ತೀವಿ ಆಫೀಸ್ ಹೋಗ್ಬಿಡ್ತೀವಿ ಎಲ್ಲ ಮಾಡಿಬಿಡ್ತೀವಿ ಅಲ್ಲೊಂದು ಪ್ರಾಬ್ಲಮ್ ಆಯಿತು ಸಿಕ್ಕಾಬಿಟ್ಟೆ ತಿನ್ನೋದು ಹೀಟಿನ ಪದಾರ್ಥ ಅದರಿಂದ ಕೂಡ ಬ್ಲೀಡಿಂಗ್ ಆಗ್ತಿರ್ತದೆ ಮೂರನೇದು ನಾವು ಸ್ನಾನ ಮಾಡೋದು ಸರಿಯಿಲ್ಲ ನೀರು ಅದರಿಂದ ಹಿಂದಿನ ಕಾಲದಲ್ಲಿ ಸೌದೆಲಿ ಕಾಯಿಸಿದ ನೀರನ್ನ ಸ್ನಾನ ಮಾಡಿಸ್ತಾ ಇದ್ರು ಈಗ ಅದಿಲ್ಲ ಈಗ ಸಿಸ್ಟಮ್ ಹೋಗ್ಬಿಟ್ಟಿದೆ ಈ ಒಂದು ಪ್ರೋಟೋಕಾಲ್ಸಿಂದ ಈ ಪ್ರಾಬ್ಲಮ್ ಇದೆ ಅಂತ ಒಂದು ಎರಡನೇದು ನಾನು ಹೇಳಿಲ್ವಾ ಬಹುಶಃ ಪೂರ್ವ ಜನ್ಮದಲ್ಲಿ ನಾವು ಯಾವ್ದಾದ್ರು ಮುಟ್ಟಾಗಿರೋ ಹೆಂಗಸಿಗೆ ಬೈದಿದ್ದರೆ ಹೊಡೆದಿದ್ದರೆ ನೋವಾಗೋ ಥರ ಮನಸ್ಸಿಗೆ ಮಾತಾಡಿದರೆ ಅಳಿಸಿದ್ರೆ ಊಟ ಕೊಡದೆ ತೊಂದರೆ ಕೊಟ್ಟಿದ್ದರೆ ಆ ಬ್ಲೀಡಿಂಗ್ ಆಗೋ ಸಮಯದಲ್ಲಿ ಈ ಜನ್ಮದಲ್ಲಿ ಅವ್ರಿಗೆ ಈ ದೋಷ ಎಲ್ಲ ಬರುತ್ತೆ ಪಿ ಸಿ ಓ ಡಿ ಪ್ರಾಬ್ಲಮ್ ಬರುತ್ತದೆ ಅತಿ ಬೇಗದ ಅತಿ ಚಿಕ್ಕ ವಯಸ್ಸಿನಲ್ಲೇ ಯೂಟ್ರಸ್ನ ತೆಗೆದಾಕ್ಸ್ಕೊಳ್ಳೋಂಥ ಯೋಗ ಬಂದುಬಿಡ್ತದೆ ಗರ್ಭಕೋಶವನ್ನು ತೆಗೆದಾಕ್ಬಿಡ್ತಾರೆ ಆಪರೇಷನ್ ಮಾಡಿ ಆ ಲೆವೆಲ್ ಬರುತ್ತೆ ಅದಕ್ಕೆ ಮುಟ್ಟಾದ ಹೆಂಗಸರ ಜೊತೆ ಹೆಚ್ಚಿಗೆ ಸಂಬಂಧ ಇಡಬಾರ್ದು ಮಾತಾಡಬಾರ್ದು ದರ್ಶನ ಮಾಡಬಾರ್ದು 5 ದಿವಸಗಳ ಕಾಲ ಅಂತೇಳಿ ನಮ್ಮ ಹಿಂದೂ ಸನಾತನದಲ್ಲೂ ಸಂಸ್ಕಾರ ವಿಧಿವಿಧಾನದಲ್ಲಿ ಹೇಳುತ್ತೆ ಇದನ್ನು ನಾವು ಬಿಟ್ಟು ಬಿದ್ದಿರೋದ್ರಿಂದ ಈಗಿನ ಎಲ್ರಿಗೂ ಬರ್ತಾ ಇದೆ ನೋಡೋಕೆ ಭಾಳ ಚೆನ್ನಾಗಿದ್ದಾರೆ ಹೈಟು ವೈಟ್ ಇದ್ದಾರೆ ಒಳ್ಳೆ ಕಲರ್ ಇದ್ದಾರೆ ಒಳ್ಳೆ ಓದಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ತಿಂಗಳಿಗೆ 2 ಸಲ ಮುಟ್ಟಾಕ್ತಾರೆ ಬ್ಲೀಡಿಂಗ್ 15-20 ದಿವಸ ನಡೀತಾನೇ ಇರ್ತದೆ ಇನ್ನೊಂದಿದೆ ದೋಷ ಮುಟ್ಟೆಲ್ಲ ನಿಂತೋಗಿದೆ ಆದರೂ ಕೂಡ 60 ವರ್ಷ ಆದವ್ರಿಗೆ ಮುಟ್ಟಾಗ್ತಾಯಿದೆ ಈಗ ಅದೊಂದು ವಿಚಿತ್ರ ಈಗ 70 ವರ್ಷ ವಯಸ್ಸಾದ ಮುದುಕಿಗೆ ಇವಾಗ ಮುಟ್ಟಾಗ್ತಿದ್ದಾಳೆ ಇದು ಈ ಥರ ಪ್ರಾಬ್ಲಮ್ಮು ಇನ್ನೊಂದು ಕಡೆ 70 ವರ್ಷ ಮುದುಕಿಗೆ ಬ್ಲೀಡಿಂಗ್ ಆಗ್ತಿದೆ ಇದೆಲ್ಲ ನೋಡಿದಾಗ ಕಲಿಯುಗದಲ್ಲಿ ನಮ್ಮ ಜೀವನ ಶೈಲಿಯ ಚಕ್ರ ಜೀವನ ಚಕ್ರ ಬಹಳ ಬದಲಾವಣೆ ಆಗ್ತಿದೆ ನಮ್ಮ ಎಕೋಸಿಸ್ಟಮ್ ಚೇಂಜ್ ಆಗ್ತಿದೆ ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಭೂತಗಳೇ ನಮಗೆ ವೈರಿ ಆಗ್ತಿದೆಯೇನೋ ಅಂತ ಅನಿಸ್ಬಿಡುತ್ತೆ ಅದರಿಂದ ಪೂರ್ವ ಜನ್ಮದಲ್ಲಿ ಈ ಥರ ದೋಷ ಮಾಡಿದರೆ ಈ ಜನ್ಮದಲ್ಲಿ ಈ ದೋಷ ಬರೋದೇ ಬರುತ್ತೆ ಅದಕ್ಕೆ ನಾನು ಎಲ್ರಿಗೂ ಕಿವಿ ಮಾತು ಹೇಳೋದು ಒಂದು ಸಂದೇಶ ನನ್ನ ಕಡೆಯಿಂದ ಒಂದು ಮೆಸೇಜ್ ಏನಪ್ಪ ಅಂತಂದರೆ ಯಾರು ಮುಟ್ಟಾಗಿರ್ತಾರೋ ಸ್ತ್ರೀ ಅಂಥವ್ರ ಜೊತೆ 5 ದಿವಸ ಹೆಚ್ಚಿಗೆ ಬೆರಿಬೇಡಿ ಮಾತಾಡಬೇಡಿ ಅವ್ರ ದೃಷ್ಟಿನ ಬೀಳೋದು ಬೇಡ ಅವ್ರಿಗೆ ಮನಸ್ಸಿಗೆ ನೋವಾಗೋಂಗೆ ಬಾಡೋದು ಬೇಡ ಉದಾಹರಣೆಗೆ ಮನೇಲೊಬ್ಬಳು ಮಗಳಿದ್ದಾಳೆ ಮುಟ್ಟಾಗಿರ್ತಾಳೆ ಮುಟ್ಟಾಗಿರ್ತಾಳೆ ಅವಳು 5 ದಿವಸ ಇರ್ತಾಳೆ ತಾಯಿ ಯಾವಾಗಲೂ ಬೈತಿರ್ತಾಳೆ ತಾಯಿ ಮಗಳಿಗೆ ಬೈದರೆ ಆ ಮಗಳಿಗೆ ಮುಟ್ಟಾದ ಸಮಯದಲ್ಲಿ ಯಾರು ಬೈತಾರೋ ತಾಯಿಗೂ ಶಾಪ ತಾಯಿಗೂ ತೊಂದರೆ ಆಗಿಬಿಡುತ್ತೆ ಮುಂದಿನ ಜನ್ಮದಲ್ಲಿ ಅಥವಾ ತಾಯಿ ಮನೇಲಿ ಮುಟ್ಟಾಗಿರ್ತಾಳೆ ಮಗಳು ಏನಮ್ಮ ನೀನು ಅಂಥವಳು ಇಂಥವಳು ಅಂತ ಬೈಯೋದು ಅಮ್ಮನಿಗೆ ಹಿಂಸೆ ಕೊಡೋದು ಮುಟ್ಟಾದ ಸಮಯದಲ್ಲಿ ಮುಟ್ಟಾದಾಗ ಯಾವುದೇ ಕಾರಣಕ್ಕೂ ಮುಟ್ಟಾದಂಥ ಸ್ತ್ರೀಗೆ ನೋಯಿಸಬಾರ್ದು ಇಷ್ಟೇ ಸೀಕ್ರೆಟ್ ಇದರಲ್ಲಿರೋದು ಅವರ ಮಾತೇ ಆಡಬಾರ್ದು ಅದಕ್ಕಿಂತ ಅವನು ತುಂಬ ಹಿತ್ತಲು ಕೂರಿಸ್ಬಿಡ್ತಿದ್ರು ನೋಡ್ತಾನೆ ಇರಲಿಲ್ಲ ದೂರದಲ್ಲಿ ಹೋಗಿ ನೀರು ಬಡಿಸ್ತಾಯಿದ್ರು ದೂರದಲ್ಲಿ ಹೋಗಿ ಊಟ ಬಡಿಸ್ತಾಯಿದ್ರು ಸೋಷಿಯಲ್ ಡಿಸ್ಟೆನ್ಸ್ ಭಾಳ ಜೋರಿತ್ತು ಆಗಿನ ಕಾಲದಲ್ಲಿ ಮುಟ್ಟಿಸ್ಕೊತಿರಲಿಲ್ಲ ಆಮೇಲೆ ಅವ್ರನ್ನ ಬೇರೆ ಚಾಪೆ ದಿಮ್ಮ ಕೊಟ್ಟು ಮಲಗಿಸ್ತಾಯಿದ್ರು ಅವ್ರಿಗೆ ಸಪ್ರೇಟ್ ರೂಮ್ ಕೊಡ್ತಿದ್ರು ಇಲ್ಲಾನೆ ಕೊಟ್ಟಿಗೆ ಮಲಗಿಸ್ತಿದ್ರು ಹಿತ್ತಲು ಮಲಗಿಸ್ತಾಯಿದ್ರು ಯಾವುದೋ ಒಂದು ಜಾಗದಲ್ಲಿ ಅವ್ರು ದರ್ಶನ ಮಾಡ್ತಿಲ್ಲ 5 ದಿವಸ 5 ದಿವಸ ಮನೇಲಿ ಅವರಿಬ್ಬರೇ ಅಂದರೆ ಹೋಟ್ಲು ತರಿಸ್ಕೊಂಡು ತಿಂತಾಯಿದ್ರು ಆ ಲೆವೆಲ್ಗಿತ್ತು ಈಗ ಅವೆಲ್ಲ ಹೊರಟೋಗಿದೆ ಆ ಸಂಪ್ರದಾಯ ಅದಕ್ಕೆ ನಮ್ಮಲ್ಲಿ ಇವಾಗ ಒಳ್ಳೆ ಸಂತಾನ ಇಲ್ಲ ಒಳ್ಳೆ ಆರೋಗ್ಯ ಇಲ್ಲ ಈ ಒಂದು ಮೆಸೇಜ್ ಏನಪ್ಪ ಅಂತಂದರೆ ಒಂದು ಹೆಂಗಸು ಮುಟ್ಟಾದಾಗ ಅವಳನ್ನ ಡಿಸ್ಟರ್ಬೇ ಮಾಡಬೇಡಿ ಮಾಡಿದಂಥ ಹೆಂಗಸಿಗೆ ಈ ದೋಷ ಬರುತ್ತೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಈ ದೋಷ ಪರಿಹಾರ ಮಾಡ್ಕೋಬೇಕು ಇಮಿಡಿಯೇಟಾಗಿ ಈ ಒಂದು ದೋಷ ನಿವಾರಣೆ ಆಗಲಿಲ್ಲ ಅಂದರೆ ಸಂತಾನ ಆಗೋದು ಭಾಳ ಕಷ್ಟ ಅದರಲ್ಲೂ ಒಳ್ಳೆ ಸಂತಾನ ಆಗೋದು ಭಾಳ ಕಷ್ಟ ಇಲ್ಲ ಅಂಗವಿಕಲ ಮಕ್ಕಳು ಹುಡ್ತಾರೆ ಬುದ್ಧಿಭ್ರಮಣೆ ಇರೋವಂಥ ಮಗು ಹುಡ್ತಾರೆ ಯಾಕೆಂದರೆ ಯೂಟ್ರಸ್ಸಲ್ಲಿ ಆ ಯೂಟ್ರಸ್ ಒಳಗಿರೋ ತೇಜಸ್ಸು ಒಟ್ಟೋಗ್ಬಿಡ್ತದೆ ಸಿಕ್ಕಾಬಿಟ್ಟೆ ಬ್ಲೀಡಿಂಗ್ ಆಗ್ತಿದೆಯಲ್ಲ ಆ ಥರ ಬ್ಲೀಡಿಂಗ್ ಆಗೋದ್ರಿಂದ ಆ ಗರ್ಭದಲ್ಲಿ ಒಳ್ಳೆ ಸಂತಾನೋತ್ಪತ್ತಿ ಆಗೋದು ಕೂಡ ಭಾಳ ಕಷ್ಟ ಆಗುತ್ತೆ ಇದು ನನ್ನ ಅನುಭವದ ಮಾತು ಅದಕ್ಕೆ ಬಹುಶಃ ಈ ಹುಡುಗಿ ಎಲ್ಲರೂ ಒಂದೊಳ್ಳೆ ಡಾಕ್ಟ್ರ್ ತೋರಿಸಿದರೆ ಹೋಮಿಯೋಪತಿ ಅಲೋಪತಿ ಎಲ್ಲ ಆಯುರ್ವೇದ ಮೆಡಿಸಿನ್ಸ್ ಕೂಡ ತೊಗೊಂಡಿದ್ದೀನಿ ಏನೂ ಪ್ರಯೋಜನ ಆಗಿಲ್ಲ ಮತ್ತು ನನಗಿನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ದಾರೆ ಈ ಒಂದು ಸಮಸ್ಯೆ ಇದ್ದಾಗ ಮದುವೆ ಆಗೋದು ಭಾಳ ಕಷ್ಟ ಪಾಪ ಫೋಟೋ ಕೂಡ ಕಳಿಸಿದ್ದಾರೆ ನಾನು ಫೋಟೋನೂ ನೋಡಿದೆ ನಾನು ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದಾರೆ ಇದರಲ್ಲಿ ಇದೆಲ್ಲ ನೋಡಿದಾಗ ನನಗನ್ಸುತ್ತೆ ಇದು ಶಾಪಗ್ರಸ್ತ ಜಾತಕ ಅಂತ ಇದಕ್ಕೆ ಸರಿಯಾದ ಪರಿಹಾರ ನಾನು ನಿಮಗೆ ಹೇಳ್ತೀನಿ ಇದು ಇವರೊಬ್ಬರಿಗೆ ಅಲ್ಲ ಈ ಹುಡುಗಿ ಒಳ್ಳೆ ಪತ್ರ ಬರೆದು ನನಗೆ ಕಳಿಸಿದ್ದಾರೆ ಇದರಿಂದ ಎಲ್ರಿಗೂ ಅನುಕೂಲ ಆಗ್ತಿದೆ ಪಾಪ ಈ ಹುಡುಗಿ ಮುಖಾಂತರ ಎಷ್ಟೋ ಜನ ಹೆಂಗಸರಿಗೆ ಹೆಣ್ಮಕ್ಳಿಗೆ ಒಳ್ಳೆಯದಾಗ್ತಿದೆ ಈ ಎಪಿಸೋಡ್ ನೋಡೋದ್ರಿಂದ ಜೊತೆಗೆ ಮುಂದಿನ ಪೀಳಿಗೆಗೂ ಕೂಡ ಇದೊಂದು ಒಳ್ಳೆ ಏನು ಒಂದು ಪರಿಹಾರ ಸೊಲ್ಯೂಷನ್ ಕೊಟ್ಟ ಹಾಗೆ ಅದರಿಂದ
ಈ ಚಿಕ್ಕ ವಯಸ್ಸಿನಲ್ಲೇ ಈ ಥರದ ದೋಷ ಇದ್ದಂಥ ಸಮಯದಲ್ಲಿ ನಾವು ಇದಕ್ಕೆ ಸೂಕ್ತ ಪರಿಹಾರ ಮಾಡ್ಕೊಳ್ಬೇಕು. ಇನ್ನೂ ಮದುವೆ ಕೂಡ ಆಗಿರೋದಿಲ್ಲ, ಇದು ಮದುವೆ ಆಗಿದ್ರೆ ಹೆಣ್ಮಕ್ಳಿಗೆ ದೋಷ. ಮದುವೆ ಆಗಿಬಿಟ್ಟಿರ್ತದೆ, ಮಕ್ಕಳೇ ಆಗ್ತಿಲ್ಲ. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿದ್ರೆ ಗೊತ್ತಾಯಿತು ಅವಳಿಗೆ ಏನು ಯಾವಾಗಲೂ ಬ್ಲೀಡಿಂಗ್ ಆಗ್ತಿರ್ತದೆ ಅಂತ. ಅವಳಿಗೆ ಗಂಡನ ಹೇಳ್ಕೊಳ್ಳೋದೇ ಇಲ್ಲ. ಬ್ಲೀಡಿಂಗ್ ಇದ್ದಾಗ ಗಂಡ ಹೆಂಡತಿ ಸೇರೋಗೆ ಆಗಿ ಸೇರಲೇಬಾರ್ದು, ದೈಹಿಕ ಸುಖ ತಗೊಳ್ಳೇಬಾರ್ದು ಬ್ಲೀಡಿಂಗ್ ಆಗುವಾಗ. ಏನು ಹೇಳೋಕ್ಕಾಗ್ತಿಲ್ಲ. ಹೀಗಾಗಿ ಗಂಡನ ಹೆಲ್ತ್ ಕೂಡ ಅಪ್ಸೆಟ್ ಆಗ್ತಿದೆ ಇದರಿಂದ. ಯಾಕಂದರೆ ಇದು ಇನ್ಫೆಕ್ಷನ್ ಆಗುವಂಥ ಸಂದರ್ಭ ಈ ದಿವಸ ಮುಟ್ಟಾಗೋದು ದಿನ. ಇನ್ಫೆಕ್ಷನ್ ವೈರಸ್ಸು ಮತ್ತು ಎಷ್ಟೋ ಜನಕ್ಕೆ ಇದರಿಂದ ಎಚ್ ಐ ವಿ ಬಂದಿರೋದು ಉಂಟು. ಆದ್ದರಿಂದ ಈ ಒಂದು ಪ್ರಾಬ್ಲಮ್ನ ಮುಕ್ತವಾಗಿ ಡಾಕ್ಟರ್ ಹತ್ರ ಹೋಗಿ ಹೇಳಿ ಪರಿಹಾರ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಸುಮ್ಮನೆ ಏನೋ ನಮ್ಮ ಹೆಂಗೋ ಮಾಡ್ಕೊಂಬಿಡ್ತೀವಿ ಅನ್ನೋದಕ್ಕಿಂತ. ಆದರೂ ಕೂಡ ಇಲ್ಲೆಲ್ಲ ಮೆಡಿಷನ್ಸು ತೊಗೊಂಡಿದ್ದಾರೆ, ಆದರೆ ಪ್ರಯೋಜನ ಆಗಿಲ್ಲ. ಆದ್ದರಿಂದ ಮೆಡಿಷನ್ ಇಲ್ಲದೇ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೇ ನೀವೇ ಮನೆ ಕೂತ್ಕೊಂಡು ಸ್ವತಃ ನಾನು ಹೇಳುವಂಥ ಒಂದು ಮಂತ್ರತಂತ್ರ ಮಾಡಿದ್ದೇ ಆದರೆ ಇದು ತಕ್ಷಣ ಸ್ಟಾಪ್ ಆಗುತ್ತೆ. ಈ ಮಂತ್ರಶಕ್ತಿಯಿಂದ ಪ್ರಕೃತಿ ಕನೆಕ್ಟ್ ಆಗಿ ಪ್ರಕೃತಿ ಪ್ರಕಾರವಾಗಿ ಇವ್ರಿಗೆ ಏನಾಗಬೇಕು, 5 ದಿನಕ್ಕೆ 6 ದಿನಕ್ಕೆ ಬ್ಲೀಡಿಂಗ್ ಆಗಿ ತಿಂಗಳಿಗೊಂದ್ಸಲ ಮುಟ್ಟಾಗುವಂಥ ಒಂದು ಯೋಗವನ್ನು ಈ ದೈವಶಕ್ತಿ ಮುಖೇಂದ್ರ ಪಡಿಬೋದು. ಈ ಒಂದು ಸಮಸ್ಯೆಗೆ ಏನು ಪರಿಹಾರ ಅನ್ನೋದಕ್ಕೆ ನಾನೊಂದು ನನ್ನ 40 ವರ್ಷದ ಅನುಭವದ ಮಾತು. ಕೆಲವು ಹೆಣ್ಮಕ್ಕಳು ಮದುವೆ ಆಗಬಾರ್ದು ಮತ್ತು ಅವ್ರ ಮಕ್ಕಳಾಗಬಾರ್ದು ಅಂಥೇಳಿ ಕೆಲವೊಂದು ರಜಸ್ವಲ ಭಂಗ ಪ್ರಯೋಗ ಅಂತ ಒಂದಿದೆ, ಮಾರ್ಜಲ ತಂತ್ರ ಪ್ರಯೋಗ ಅಂತ ಒಂದಿದೆ. ಆ ಮಾರ್ಜಲ ತಂತ್ರ ಅಂದರೆ ಮಾರ್ಜಲ ಅಂದರೆ ಬೆಕ್ಕು, ಬೆಕ್ಕಿನ ಮುಖಾಂತರ ಇದನ್ನು ಮಾಡಿಸ್ಬಿಡ್ತಾರೆ. ಈ ಒಂದು ಮಂತ್ರಬಾಧೆಯಿಂದ ಹೆಣ್ಮಕ್ಳಿಗೆ ಈ ದೋಷನೂ ಬರುತ್ತೆ. ಒಂದು ಎರಡನೇದು, ಊಟದಲ್ಲಿ ಏನಾದರೂ ಮದ್ದ ಕೊಟ್ಬಿಟ್ಟಿದ್ರೆ ಈ ಥರ ದೋಷ ಕೆಲವು ಮಕ್ಕಳು ಬಂದುಬಿಡುತ್ತೆ, ಮೆನ್ಸ ಸರಿಯಾಗಲ್ಲ. ಮೂರನೇದು, ನಾನು ಆಗಲೇ ಹೇಳಿದೆ, ಓಜಮದ ಶಾಪ ಇದ್ದರೆ ಈ ರೀತಿ ಆಗುತ್ತೆ ಅಂತ. ಇತ್ತೀಚೆಗೆ ಮುಟ್ಟಾದಾಗ ಮುಟ್ಟನ್ನ ಬ್ಲೀಡಿಂಗ್ನ ತೊಗೊಂಡು ರಕ್ತ ತೊಗೊಂಡ್ಬಿಟ್ಟು ಮಾಂತ್ರಿಕಕ್ಕೆ ಹೇಳ್ಕೊಟ್ಬಿಟ್ಟು ಅದನ್ನು ಮಾರ್ಜಲ ತಂತ್ರ ಪ್ರಯೋಗ ಮಾಡಿ ಈ ಥರ ಮಾಡಿಬಿಡ್ತಾರೆ. ಇದು ದೋಷನೂ ಇರ್ಬೋದು, ಮಾಟಮಂತ್ರನೂ ಇರ್ಬೋದು. ಅದಕ್ಕೆ ಆ ರಕ್ತ ಅಮೃತ ಆಗಬೇಕಂತೆ. ಆ ರಕ್ತ ಆ ಬ್ಲೀಡಿಂಗು ಅಮೃತ ಆದಾಗ ಅವ್ರಿಗೆ ಒಳ್ಳೆ ಮುಟ್ಟಾಗುತ್ತೆ, ಕರೆಕ್ಟಾಗಿ ಒಂದು ಒಳ್ಳೆ ಗರ್ಭಕೋಶಕ್ಕೆ ಸ್ಟ್ರೆಂತ್ ಬರುತ್ತೆ ಮತ್ತು ಒಳ್ಳೆ ಮಕ್ಕಳಾಗತ್ತೆ ಅಂಥೇಳಿ ಕಾಮಾಖ್ಯ ತಂತ್ರಸಾರದಲ್ಲಿ ಈ ಒಂದು ಮಂತ್ರ ಮತ್ತು ತಂತ್ರವನ್ನು ಹೇಳ್ತಾರೆ. ಕಾಮಾಖ್ಯ ತಂತ್ರಸಾರದಲ್ಲಿ ಏನು ಹೇಳ್ತಾರಂದರೆ, ರಜಸ್ವಲ ಭಂಗ ಪ್ರಯೋಗ ಮಾಡಿದರೆ ಈಗಲೂ ಕೂಡ ಕಾಮಾಖ್ಯ ದೇವಿ ಪ್ರತಿ ತಿಂಗಳು ಮುಟ್ಟಾಗ್ತಾಳೆ, ಆ ಮುಟ್ಟಾಗದ ವಿಗ್ರಹದಿಂದ ಬರೋ ಬ್ಲೀಡಿಂಗು ಅದನ್ನು ತಗೊಂಡು ಈ ನಾಗಸಾಧುಗಳು ಮತ್ತು ಅಘೋರಿಗಳು ಅದನ್ನು ಸಾಧನೆ ಮಾಡ್ತಾರೆ. ಆ ಕಾಮಾಖ್ಯ ದೇವಿ ಪ್ರತಿ ತಿಂಗಳು ಮೆನ್ಸಸ್ ಆಗ್ತಾಬಿಟ್ಟು 5 ದಿವಸ ಡೋರ್ನ ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿ ಮುಟ್ಟಾಗಿದ್ದಾಳೆ ದೇವರು, ಒಳಗೆ ಬಿಡಲ್ಲ, ಪೂಜೆ ಇಲ್ಲ, ಅಭಿಷೇಕ ಇಲ್ಲ, ಎಂಥದ್ದು ಇಲ್ಲ. ಅದರಿಂದ ಅಂಥ ದೇವತೆಗಳಲ್ಲಿ ಈ ಥರ ದೋಷ ಇದ್ದಾಗ ಮಾನವನಿಗೆ ಇಲ್ಲದೇ ಇರ್ತದ ಇರ್ತದೆ. ಇಲ್ಲಿ ಮಾಟಮಂತ್ರ ಪ್ರಯೋಗ ಆಗಿರ್ಬೋದು, ಇಲ್ಲ ಪೂರ್ವಜಮ ದೋಷ ಇರ್ಬೋದು. ಅದಕ್ಕೆ ಏನು ಮಾಡಬೇಕು, ಒಂದು ಲೋಟ ಹಾಲಿಗೆ ತುಪ್ಪ ಮತ್ತು ಜೇನುತುಪ್ಪ ಮೂರು ಮಿಕ್ಸ್ ಮಾಡಬೇಕು. ಒಂದು ಲೋಟ ಹಾಲು ತೊಗೊಳ್ಳಿ, ಚಂದ್ರ, ತುಪ್ಪ ಮತ್ತು ಜೇನುತುಪ್ಪ ಎರಡು ಮಿಕ್ಸ್ ಮಾಡಿಬಿಟ್ಟು ಕೈಲಿಟ್ಕೊಂಡು ಓಂ ಅಂ ಅಮೃತಾಯೈ ನಮಃ, ಓಂ ಅಹ ಪೂರ್ಣಾಮೃತಾಯೈ ನಮಃ, ಓಂ ಅಂ ಅಮೃತಾಯೈ ನಮಃ, ಓಂ ಅಹ ಪೂರ್ಣಾಮೃತಾಯೈ ನಮಃ, ಓಂ ಅಂ ಅಮೃತಾಯೈ ನಮಃ, ಓಂ ಅಹ ಪೂರ್ಣಾಮೃತಾಯೈ ನಮಃ, ಓಂ ಅಂ ಅಮೃತಾಯೈ ನಮಃ, ಓಂ ಅಹ ಪೂರ್ಣಾಮೃತಾಯೈ ನಮಃ ಅಂತೇಳಿ ಇದು ಯೂಟ್ರಸ್ಗೆ ಸೋಮಕಲಾಶಕ್ತಿನ ತುಂಬುವಂಥದ್ದು. ಇದು ಕಾಮಾಖ್ಯ ತಂತ್ರಸಾದಲ್ಲಿ ಹೇಳ್ತಾರೆ. ಸೋಮಕಲಾ ಅಂಥೇಳಿ ಚಂದ್ರನ ಮುಖಾಂತರ ಆ ಯೂಟ್ರಸ್ಗೆ ಇದನ್ನು ಶಕ್ತಿ ತುಂಬುವಂಥದ್ದು. ಹಾಲು ಮೊಸರು ತುಪ್ಪ ಮೂರಕ್ಕೂ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಗಂಟೆ ಇದು ಜಪ ಮಾಡಿ ಅದನ್ನು ಆ ಪ್ರಾಬ್ಲಮ್ ಇರೋ ಹೆಂಗಸು ಆ ಹುಡುಗಿ ಕುಡಿದು ಬಿಡಬೇಕು. ಇದು ದಿನ ಒಂದು 21 ದಿವಸ ಮಾಡಬೇಕು. ಇದು ಮಾಡಾದಮೇಲೆ ನೀವು 1 ಕೆಜಿ ಅಕ್ಕಿ ಅಥವಾ 1/2 ಕೆಜಿ ಯಥಾಶಕ್ತಿ ಎಷ್ಟಿದೆಯೋ ಅದನ್ನು ಅಕ್ಕಿನ ಕೈಲಿಟ್ಕೊಂಡು ಇದೇ ಮಂತ್ರ ಹೇಳಿಬಿಟ್ಟು ಯಾರಾದರೂ ಮೆನ್ಸಸ್ ಆಗಿರೋ ಹೆಂಗಸಿಗೆ ಹೋಗಿ ತೊಗೊಂಡು ದಾನ ಮಾಡಿಬಿಡ್ಬೇಕು. ಅಕ್ಕಿ ದಾನ, ಅಕ್ಕಿ ಯಾರು, ಚಂದ್ರ. ಇದಕ್ಕೆ ಚಂದ್ರನಿಂದ ಬರುವಂಥ ದೋಷ, ಅದಕ್ಕೆ ಸೋಮಕಲಾ ಶಾಂತಿ ಪ್ರಯೋಗ ಅಂತ ಕರೀತಾರೆ. ಅದರಿಂದ ಅಕ್ಕಿನ ಜಪ ಮಾಡಿ 1/2 ಗಂಟೆ ಅದು ತೊಗೊಂಡೋಗ್ಬಿಟ್ಟು ಮೆನ್ಸಸ್ ಆಗಿರೋ ಹೆಂಗಸನ್ನು ಹುಡ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದುಬಿಡ್ಬೇಕು. ಆಗ ಪೂರ್ವಜಮ ದೋಷ ಹೋಯಿತು. ಅಮ್ಮ ಇದು ಮಾಟಮಂತ್ರ ಪ್ರಯೋಗ ಆಗಿದ್ರು, ಓಂ ಅಂ ಅಮೃತಾಯೈ ನಮಃ, ಓಂ ಅಹ ಪೂರ್ಣ ಅಮೃತಾಯೈ ನಮಃ, ಪೂರ್ಣಾಮೃತಾಯೈ ನಮಃ. ಪೂರ್ಣ ಅಂದರೆ ಸಂಪೂರ್ಣ, ಫುಲ್. ಅಮೃತಾಯೈ ನಮಃ, ಆ ರಕ್ತದಲ್ಲಿರೋ
ನೆಗೆಟಿವ್ ಎನರ್ಜಿ ಶಾಪ ಇರಬಹುದು ಮಾಟಮಂತ್ರ ಪ್ರಯೋಗ ಇರಬಹುದು ಅಥವಾ ತಿನ್ನಂತ ಆಹಾರ ನಮ್ಮ ಜೀವನಶೈಲಿಯ ದೋಷ ಎಲ್ಲವೂ ತೆಗೆದು ಅಮೃತಮಯವಾಗುವಂತೆ ಮಾಡುತ್ತಂತೆ ಈ ಒಂದು ಮಂತ್ರ ಇದೇ ಮಂತ್ರ ತಂತ್ರ ಇದನ್ನು ಮಾಡಿದ್ದೇ ಆದರೆ ಈ ದೋಷ ನಿವಾರಣೆ ಆಗುತ್ತೆ ವೀಕ್ಷಕರೇ ನಾನು ಇದೇ ತಿಂಗಳು 24 25 26ನೇ ತಾರೀಕು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ನೆಗೆಟಿವ್ ಎನರ್ಜಿ ನೋಡಿ ಇಂಥದ್ದೆಲ್ಲ ಮಾಡಿಬಿಟ್ಟಿರ್ತಾರೆ ಮಾಟಮಂತ್ರ ಪ್ರಯೋಗ ಆಗಿರ್ತದೆ ಮಕ್ಕಳಾಗಬಾರ್ದು ಮದುವೆ ಆಗಬಾರ್ದು ಕೈ ಸೇದೋಗಲಿ ಕಾಲು ಸೇದೋಗಲಿ ಮತ್ತು ಮನೆ ಬಿಟ್ಟು ಹೊಟ್ಟೋಗಲಿ ಉಚ್ಚನ ಆಗಲಿ ಇಂತಿಂಥ ರೋಗ ಬೇಕಾದ್ರೆ ಬರಲಿ ಅಂತೇಳಿ ಹಲವಾರು ಶಲ್ಯ ಪ್ರಯೋಗ ತಂತ್ರ ಮತ್ತು ಶರಬ ಪ್ರಯೋಗ ವಾರಹಿ ಪ್ರಯೋಗ ಚಂಡಿ ಪ್ರಯೋಗ ಚೋಡಿ ಪ್ರಯೋಗ ಹೀಗೆ ಬೇಕಾದಷ್ಟು ಮಾಟಮಂತ್ರಗಳು ಮಾಡಿಸಿ ಮನುಷ್ಯನ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ದ್ವೇಷ ಅಸೂಯೆಯಿಂದ ಒಂದು ಆಸ್ತಿಗೋಸ್ಕರ ಒಂದು ಯಾವುದೋ ಒಂದು ಜಿದ್ದು ದ್ವೇಷದಿಂದ ಮನುಷ್ಯನ ಹಾಳು ಮಾಡ್ತಿದ್ರು ಮಾಟಮಂತ್ರದಿಂದ. ಇದು ಮುಂದೆ ವರ್ಷ ಯುಗಾದಿ ಆದಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ 2022ರಲ್ಲಿ. ಅದಕ್ಕೆ ಎಷ್ಟೋ ಜನ ಮಾಟಮಂತ್ರದಿಂದ ಅಂಗಹೀನರಾಗ್ತಾರೆ, ಮಾಟಮಂತ್ರ ತಂತ್ರ ಪ್ರಯೋಗದಿಂದ ಸಾವು ಬರ್ತಾ ಇದೆ, ಮಾಟಮಂತ್ರ ತಂತ್ರ ಪ್ರಯೋಗದಿಂದ ನೇಣಾಕೊಂಡು ಸಾಯೋ ಸ್ವಯಂ ಆತ್ಮಹತ್ಯೆ ದೋಷಗಳು ಬರ್ತಾ ಇದೆ. ವಿವಾಹ ಆಗಬಾರ್ದು, ವಿವಾಹ ಪ್ರತಿಬಂಧಕ ದೋಷ, ಸಂತಾನನೇ ಆಗಬಾರ್ದು, ಸಂತಾನ ಪ್ರತಿಬಂಧಕ ದೋಷ, ಈ ಥರದ್ದೆಲ್ಲ ಪ್ರಯೋಗಗಳು ನಡೀತಾ ಇದೆ, ಮಾಡ್ತಾರೆ. ಮನಸ್ಸು ಹಂಗೆ ಕೊಡುತ್ತೆ, ಕಲಿ ಮತ್ತು ಕೇತು ಮತ್ತು ರಾಹುಗ್ರಹದಿಂದ. ಆದ್ದರಿಂದ ಈ ಒಂದು ವಿದ್ಯೆಯನ್ನು ಕಲ್ತ್ಕೊಂಡಿದ್ದೆ ಆದರೆ ನಾಳೆ ದಿವಸ ನಿಮ್ಮನ್ನು ಎಲ್ಲ ಥರ ದುಡ್ಡು ಸೇವ್ ಮಾಡ್ಬೋದು, ಪ್ರಾಣನೂ ಕಾಪಾಡ್ಕೋಬೋದು, ಮತ್ತು ಇದರಿಂದೆಲ್ಲನೂ ನಿವಾರಣೆ ಮಾಡ್ಬೋದು. ಮನೆಗಳಿಗೆ ಮಾಟಮಂತ್ರ ತಂದು ಮನೆಗೂ ತೊಂದರೆ ಕೊಡ್ತಾರೆ, ಮನುಷ್ಯರಿಗೆ ತೊಂದರೆ ಅಲ್ಲದೇ ನಾವು ವಾಸ ಮಾಡೋ ಮನೆಗೂ ಕೊಡ್ತಾರೆ. ಅದರಿಂದ ನಮ್ಮ ಮನೆಗೆ ಮಾಡಿರ್ತಕ್ಕಂಥ ಮಾಟಮಂತ್ರ ನಮಗೋಸ್ಕರ ನಮ್ಮೇಲೆ ಮಾಡುವಂಥ ಮಾಟಮಂತ್ರ, ಉಗುರು ತೊಗೊಂಡೋಗಿ ಮಾಡಿಸ್ತಾರೆ, ಕೂದಲು ತೊಗೊಂಡೋಗಿ ಮಾಡಿಸ್ತಾರೆ, ನಾವು ಹಾಕಿರೋ ಹಳೆ ಬಟ್ಟೆ ತೊಗೊಂಡೋಗಿ ಮಾಡಿಸ್ತಾರೆ, ನಾವು ತುಳಿದು ಮಣ್ಣು ತೊಗೊಂಡೋಗ್ತಾರೆ, ಆಮೇಲೆ ನಾವು ಹಾಕಿರೋ ಚಪ್ಪಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಪಾದರಕ್ಷೆ, ನಾವು ತಿನ್ನಂಥ ಎಂಜಿಲ್ ಬಿಟ್ಟರೆ ಆ ಎಂಜಿಲ್ನ ಎತ್ಕೊಂಡೋಗ್ಬಿಟ್ಟು ಮಾಟಮಂತ್ರ ಮಾಡಿಸ್ತಾರೆ. ಇದೆಲ್ಲ ಸೇರಿಸಿ ಮಾಟಮಂತ್ರ ಮಾಡಿಸ್ಬಿಟ್ಟು ನಮ್ಮನ್ನು ಹಾಳು ಮಾಡ್ತಿದ್ದಾರೆ. ಇದನ್ನೆಲ್ಲ ತೆಗೆಯೋದೇಗೆ, ಪತ್ತೆ ಹಚ್ಚೋದೇಗೆ, ತೆಗೆಯೋದೇಗೆ, ಯಾವ್ಯಾವ ಪ್ರಯೋಗಕ್ಕೆ ಏನೇನು ಮಂತ್ರ, ಏನು ಮುದ್ರೆ, ಏನು ತಂತ್ರ ಮಾಡಬೇಕು ಅಂತೇಳಿ ನಾನು ಈ 3 ದಿವಸ 24 25 26ನೇ ತಾರೀಕು ಶಾಸ್ತ್ರೋಕ್ತವಾಗಿ ದೀಕ್ಷೆ ಮುಖೇನ ಈ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ಮಾಂತ್ರಿಕನಿರಬೇಕು, ಒಬ್ಬ ತಾಂತ್ರಿಕನಿರಬೇಕು, ಯಂತ್ರಗಳನ್ನು ಮಾಡಿ ಮಾಡಿ ಯಾಂತ್ರಿಕನಿರಬೇಕು, ಮತ್ತು ಮನೆಗೊಬ್ಬ ವೈದ್ಯನಿದ್ದಾಳೆ. ಮುಂದೆ ವರ್ಷದಿಂದ ನಾವು ಚೆನ್ನಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಒಂದು ಹವಾ ಹೆಂಗಿದೆ ಅಂದರೆ ಭಾಳ ತುಂಬ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಮುಂಜಾಗ್ರತೆ ಕ್ರಮವಾಗಿ ಇದನ್ನು ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ. ಆಸಕ್ತಿ ಇರುವಂಥವರು ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಬೆಳಗ್ಗೆ 9ರಿಂದ 6 ಗಂಟೆಯೊಳಗೆ ಕರೆ ಮಾಡಿ ಎಲ್ಲ ವಿಷಯ ತಿಳ್ಕೊಂಡು ಭಾಗವಹಿಸಬೇಕು ಅನ್ನೋದಾಗಿದೆ, ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇಲ್ಲಿ ನೋಡಾದ ಲೈಕ್ ಬಟನ್ ಪ್ರೆಸ್ ಮಾಡಿ ಅದನ್ನು ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ ಅಂತೇಳಿ ಒಂದು ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇದಲ್ದೇ SSBK ಜ್ಞಾನೋದಯ ಅಂಥೇಳಿ ಒಂದು ಯೂಟ್ಯೂಬ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.